ಇವರು ಮಟರು ಅಂತ ಮತ್ತೆ ಅವ್ರ ಚಿಕ್ಕಪ್ಪ ಯಾದವ್ ಇವರಿಬ್ರು ಕೂಡ ನಂಬರ್ ಒನ್ ಮೋಸಗಾರರು ಯಾವಾಗ್ಲೂ ಅಮಾಯಕ ಮನುಷ್ಯರನ್ನ ಲೂಟಿ ಮಾಡ್ತಾ ಇದ್ರು ಇವತ್ ಇವರಿಬ್ರು ಭಿಕ್ಷುಕರಾಗಿದ್ದಾರೆ ಅಯ್ಯೋ ಅಮ್ಮ ನಾವು ಎಷ್ಟೋ ತಿಂದಿಂದ ಏನೂ ತಿಂದೇ ಇಲ್ಲ ಏನಾದ್ರೂ ಕೊಡಿ ಹೌದಮ್ಮ ತುಂಬಾ ಹಸ್ವಾಗ್ತಿದೆ ಈ ಬಡವ್ರ ಆಶೀರ್ವಾದ ನಿಮ್ಗಿರುತ್ತೆ ನಮ್ಗೇನಾದ್ರೂ ತಿನ್ನೋದಕ್ಕೆ ಕೊಡಿ ಬನ್ನಿ ಒಳಗಡೆ ಬನ್ನಿ ಆ ದಯಾಮಯ್ಯ ಹೆಂಗಸು ಅವರಿಬ್ಬರನ್ನ ಭಿಕ್ಷುಕರು ಅನ್ಕೊಂಡು ಮನೆ ಒಳಗಡೆ ಕರೀತಾಳೆ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾಳೆ ಆದ್ರೆ ಯಾವಾಗ ಆ ಹೆಂಗಸಿನ ಗಮನ ಬೇರೆ ಕಡೆ ಹೋಯ್ತು ಮಟ್ರು ಆ ಹೆಂಗಸಿನ ಮುಖಕ್ಕೆ ಕ್ಲೋರೋಫಾರ್ಮ್ನ ಸ್ಪ್ರೇ ಹೊಡೆದು ಅವಳನ್ನ ಮೂರ್ಛೆ ತಪ್ಪ ಹಾಗೆ ಮಾಡ್ತಾನೆ ಆಮೇಲೆ ಆ ಮನೆಯಲ್ಲಿದ್ದಂತ ಎಲ್ಲ ಒಡವೆ ಕಾಸ್ಟ್ಲಿ ಐಟಮ್ ಅನ್ನ ಕದ್ದು ಅಲ್ಲಿಂದ ಕಾಲ್ ಕೇಳ್ತಾರೆ ಚಿಕ್ಕಪ್ಪ ನಾವ್ ಈ ಸತಿ ತುಂಬಾ ದೊಡ್ಡ ಬೇಟೆ ಆಡಿದೀವಿ ನನ್ ಕಣ್ಣಂತೂ ಇದಕ್ಕಿಂತ ದೊಡ್ಡ ಕುರಿ ಮೇಲಿದೆ ಯಾರ್ ಚಿಕ್ಕಪ್ಪ ಸೇಟು ಹಸ್ಮುಖ್ ಲಾಲ್ ಚಿನ್ನದ ಅಂಗಡಿಯವನ ಅವನ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಚಿನ್ನ ಇದೆ ಮತ್ತೆ ಆ ಸೇಟು ತುಂಬಾನೇ ಮೂರ್ಖ ಸಾಧುಗಳನ್ನ ನೋಡಿದ ತಕ್ಷಣ ಸುಲಭವಾಗಿ ಅಮಾರ್ ಬಿಡ್ತಾನೆ ಸರಿ ಬನ್ನಿ ನಾಳೆನೆ ಹೋಗೋಣ ಅವ್ರ ಮನೆಗೆ ಇಲ್ಲ ಇಲ್ಲ ಈ ದೊಡ್ಡ ಕುರಿಗೆ ನಾನು ಬೇರೆನೆ ಉಪಾಯ ಮಾಡಿದೀನಿ ಯಾದವ್ ಚಿಕ್ಕಪ್ಪ ಮಟ್ರೂನ ಒಂದು ಖಾಲಿ ಗೋಡೋನ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ಚಿಕ್ಕಪ್ಪ ಇಲ್ಲಿ ತುಂಬಾ ಧೂಳು ಮಣ್ಣು ಇದೆ ಯಾಕಂದ್ರೆ ಇಲ್ಲೊಂದು ವಸ್ತು ಇದೆ ಆ ವಸ್ತು ನಮ್ಗೆ ಕೋಟ್ಯಾಂತರ ರೂಪಾಯಿ ಗಳಿಸೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಚಿಕ್ಕಪ್ಪ ಒಂದು ಮೂಲೆಗೆ ಹೋಗ್ತಾನೆ ಏನನ್ನು ಮುಚ್ಚಿಟ್ಟಿರ್ತಾರಲ್ಲಿ ಚಿಕ್ಕಪ್ಪ ಅದ್ರ ಮೇಲಿದ್ದಂತ ಬಟ್ಟೆನ ತೆಗಿತಾನೆ ಇದು ಚಮತ್ಕಾರದ ಒಂಟೆ ಚಮತ್ಕಾರದ ಒಂಟೆನಾ ಚಮತ್ಕಾರದ್ದು ಅಂತ ಯಾಕೆ ಹೇಳೋದಂದ್ರೆ ಇದು ನಮ್ಮ ಎಲ್ಲಾ ಇಚ್ಛೆಯನ್ನು ಈಡೇರಿಸುತ್ತೆ ಅದು ಹೇಗೆ ಅದು ಹೇಗೆ ಅಂತ ನಾನು ನಿನ್ಗೆ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ ವರೆ ವಾ ಚಿಕ್ಕಪ್ಪ ನಿಮ್ ಬುದ್ಧಿಶಕ್ತಿ ಅಂತೂ ತುಂಬಾ ವೇಗವಾಗಿದೆ ಈಗ ಸುಮ್ನೆ ಇರು ಇಷ್ಟೊಂದು ಹೊಗಳ್ಬೇಡ ನನ್ನ ಮಾರನೆ ದಿನ ಚಿಕ್ಕಪ್ಪ ಸಾಧುವಿನ ತರ ವೇಷ ಹಾಕೊಂಡು ಆ ಜಾದುವಿನ ಒಂಟೆನ ಹಿಡ್ಕೊಂಡು ಸೇಠ್ ಹಸ್ಮುಖ್ ಲಾಲ ಅವ್ರ ಮನೆ ಮುಂದೆ ಹೋಗ್ತಾನೆ ಮಟ್ರು ಕಾಣಿಸ್ತಾ ಇರ್ಲಿಲ್ಲ ಯಾಕಂದ್ರೆ ಅವನು ಆ ಒಂಟೆ ಒಳಗಡೆ ಇದ್ದ ಅವನು ಒಂಟೆನ ನಡೆಸ್ತಾ ಇದ್ದ ಸೇಟು ಹಸ್ಮುಖ್ ಲಾಲ ಮತ್ತೆ ಅವನ್ ಹೆಂಡತಿ ಹೊರಗಡೆನೆ ಕೂತ್ಕೊಂಡು ಟೀ ಕುಡಿತಾ ಇದ್ರು ಅಲಕ್ ನಿರಂಜನ್ ಅಲಕ್ ನಿರಂಜನ್ ಮಹಾದೇವನ ವರದಾನವನ್ನ ತಂದಿದ್ದೀನಿ ನಿನ್ನ ಕಷ್ಟವನ್ನ ನಿವಾರಣೆ ಮಾಡ್ಕೋ ಬಾಲಕ ಅಲಕ್ ನಿರಂಜನ್ ಪ್ರಣಾಮ ಸ್ವಾಮಿಗಳೇ ಸದಾ ಸಂತೋಷವಾಗಿರಿ ಸುಖವಾಗಿರಿ ನೀವೇನೋ ಚಿಂತೆಯಲ್ಲಿದ್ದೀರಾ ಅನ್ಸುತ್ತೆ ನಿಮ್ ಎಲ್ಲಾ ಸಮಸ್ಯೆನ ನನ್ನ ಹತ್ರ ಹೇಳಿ ನಾನದಕ್ಕೆ ಖಂಡಿತ ಪರಿಹಾರ ತಿಳಿಸ್ತೀನಿ ಅಲಕ್ ನಿರಂಜನ್ ಸ್ವಾಮಿಗಳೇ ನನ್ಗೆ ಎರಡೇ ಸಮಸ್ಯೆ ಇರೋದು ಒಂದು ನನ್ನ ಆರೋಗ್ಯ ನಾನು ದಪ್ಪ ಇರೋದ್ರಿಂದ ನಾನು ಅನಾರೋಗ್ಯಕ್ಕೆ ತುತ್ತಾಗಿದ್ದೀನಿ ಮತ್ತೆ ಎರಡನೇದು ನನ್ನ ಮಗ ಜೀವನ್ ನೀವೇನಾದ್ರೂ ಉಪಾಯ ಹೇಳಿ ಅದರಿಂದ ನನ್ನ ಸಮಸ್ಯೆ ಪರಿಹಾರ ಆಗ್ಬೇಕು ನಿಮ್ಮ ಸಮಸ್ಯೆಗೆಲ್ಲ ಒಂದೇ ಪರಿಹಾರ ಇರೋದು ಈ ಮಾಯೆ ಒಂಟೆ ನೀನು ಈ ಒಂಟೆಗೆ ಒಂದಿನ ತುಂಬಾ ಚೆನ್ನಾಗಿ ಸೇವೆ ಮಾಡಬೇಕು ಮತ್ತೆ ಇದು ನಿನ್ನೆಲ್ಲ ದುಃಖವನ್ನ ನಾಶ ಮಾಡ್ಬಿಡತ್ತೆ ಅಲಕ್ ನಿರಂಜನ್ ನಿಜನ ಸ್ವಾಮಿಗಳೇ 100% ನಿಜ ನಾನು ಈ ಒಂಟೆನ ವಾಪಸ್ ಕರ್ಕೊಂಡೋದಕ್ಕೆ ನಾಳೆ ಬೆಳಗ್ಗೆ ಬರ್ತೀನಿ ಅಲಕ್ ನಿರಂಜನ್ ಸರಿ ಸ್ವಾಮಿಗಳೇ ಅಲ್ಲಿವರೆಗೂ ನಾನು ಈ ಒಂಟೆಗೆ ಚೆನ್ನಾಗಿ ಸೇವೆ ಮಾಡ್ತೀನಿ ಚಿಕ್ಕಪ್ಪ ಆ ಜಾದುವಿನ ಒಂಟೆನ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ ಸೇಟು ಹಸ್ಮುಖ್ ಲಾಲ ಅಂಧವಿಶ್ವಾಸಿ ಆಗಿದ್ದ ಹಾಗಾಗಿ ಆ ಸಾಧು ಹೇಳಿದ ಮಾತನ್ನ ನಂಬ್ತಾನೆ ಅವನು ಆ ಜಾದುವಿನ ಒಂಟೆ ಸೇವೆನಲ್ಲಿ ಮುಳುಗೋಗ್ತಾನೆ ರಾಮ ದೇಸಿ ತುಪ್ಪ ಹಾಕಿ ರೊಟ್ಟಿ ಮತ್ತೆ ಲಡ್ಡು ಮಾಡ್ಕೊಂಬಾ ಹಾಗೆ ಗೋಡಂಬಿ ತಗೊಂಬಾ ಅವನ್ ಹೆಂಡತಿ ಊಟ ತಗೊಂಡ್ ಬರ್ತಾಳೆ ಆಗ ಸೇಟು ತನ್ನ ಕೈಯಾರೆ ಆ ಜಾದುವಿನ ಒಂಟೆಗೆ ತಿನ್ನಿಸ್ತಾನೆ ಒಳಗಡೆ ಇದ್ದಂತ ಮಟ್ರು ಅವನೇ ಆ ಊಟನ ತಗೊಂಡು ಗಬ್ಬಗಬ್ಬ ಅಂತ ತಿಂತಿರ್ತಾನೆ ಯಾವಾಗ ಅವನ್ ಹೊಟ್ಟೆ ತುಂಬತ್ತೋ ಆಗ ಅವನು ದೇಖ್ತಾನೆ ಸಾಕ್ ಮಾಡಿ ಬಾಲಕ ನನ್ನ ಹೊಟ್ಟೆ ತುಂಬಿದೆ ನನಗ್ ತುಂಬಾ ಒಳ್ಳೆ ಸೇವೆ ಮಾಡಿದೀರಾ ನಾನ್ ನಿಮ್ಮಿಂದ ಪ್ರಸನ್ನ ಆಗಿದ್ದೀನಿ ಮತ್ತೆ ನಾನು ನಿಮ್ಮ ದುಃಖವನ್ನ ನಿವಾರಣೆ ಮಾಡ್ತೀನಿ ನಿಮ್ಮ ಮೊದಲನೇ ಸಮಸ್ಯೆ ನಿಮ್ಮ ಅನಾರೋಗ್ಯ ಅದಕ್ಕಾಗಿ ನೀವು ದಿನವೂ ಊರಿನ ದೇವಸ್ಥಾನಕ್ಕೆ 3 ಸುತ್ತು ಹಾಕ್ಬೇಕು ಒಂದು ತಿಂಗಳಲ್ಲಿ ನಿಮ್ಮ ಎಲ್ಲ ಅನಾರೋಗ್ಯ ದೂರ ಆಗ್ಬಿಡುತ್ತೆ ಮತ್ತೆ ನಿನ್ನ ಎರಡನೇ ಸಮಸ್ಯೆ ಹಣ ಇಲ್ಲಿವರೆಗೂ ನೀನು ಎಷ್ಟು ಹಣನ ದುಡಿದಿದೆಯೋ ಅದನ್ನ ದೇವಸ್ಥಾನದಲ್ಲಿ ಇಟ್ಬಿಡು ನಾನದನ್ನ ರಾತ್ರಿ 10 ಪಟ್ಟು ಮಾಡ್ತೀನಿ 10 ಪಟ್ಟ
ಅದರಿಂದ ನಿನ್ನ ಜೀವನ ಪರ್ಯಂತ ಹಣದ ಕೊರತೆನೆ ಬರಲ್ಲ. ನಿನ್ನ ಮಗ ಎಷ್ಟಾದ್ರೂ ಹಣನ ಹಾಳು ಮಾಡ್ಲಿ, ನಿನಗೆ ಅದರ ಆಲೋಚನೆ ದುಃಖ ಕೂಡ ಬರೋದಿಲ್ಲ. ಗೊತ್ತಾಯ್ತಾ? ಸೇಟು ತನ್ನಲ್ಲಿದ್ದಂತ ಎಲ್ಲ ದುಡ್ಡು ಒಡವೆಗಳನ್ನ ದೇವ್ರ ಮನೆಯಲ್ಲಿ ಇಡ್ತಾನೆ. ಆ ಜಾದುವಿನ ಒಂಟೆ ಮನೆ ಬಾಗ್ಲಲ್ಲೇ ನಿಂತಿತ್ತು. ರಾತ್ರಿ ಕತ್ಲಾದ್ಮೇಲೆ ಮಟ್ರು ಆ ಒಂಟೆಯಿಂದ ಹೊರಗ್ ಬರ್ತಾನೆ, ನೇರವಾಗಿ ದೇವ್ರ ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿದ್ದಂತ ದುಡ್ಡು ಒಡವೆಗಳನ್ನೆಲ್ಲ ತಗೊಂಡು ಒಂಟೆ ಒಳಗಡೆ ಇಡ್ತಾನೆ. ಆಮೇಲೆ ಆ ಒಂಟೆನ ಓಡಿಸ್ಕೊಂಡು ತನ್ನ ಗೋಡೌನ್ಗ್ ಬರ್ತಾನೆ. ಸೇಟು ಬೆಳಿಗ್ಗೆ ಎದ್ದಾಗ ಅವನು ಗೊತ್ತಾಗತ್ತೆ ಅವನ್ ಮನೆಯಲ್ಲಿ ಕಳ್ತನ ಆಗಿದೆ ಅನ್ನೋದು. ಆ ಕೂಡ್ಲೆ ಅವನು ಪೊಲೀಸಿಗೆ ಕಾಲ್ ಮಾಡ್ತಾನೆ, ಅವರಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಪೊಲೀಸರಿಗೆ ಗೊತ್ತಾಗತ್ತೆ ಇದ್ಯಾರೋ ದೊಡ್ಡವರೇ ಕೆಲಸ ಮಾಡಿರೋದು ಅಂತ. ಅವರು ಸೇಟು ಇಂದ ಅವ್ರ ಚಿತ್ರನ ಬಿಡಿಸ್ಕೊಂಡು ಎಲ್ಲಾ ಕಡೆ ಅವ್ರ ಫೋಟೋನ ಅಂಟಿಸ್ತಾರೆ. ಚಿಕ್ಕಪ್ಪ ಮತ್ತೆ ಮಟ್ರು ಮುಖ ಮುಚ್ಕೊಂಡು ಆ ಹಳ್ಳಿಯಿಂದ ಓಡ್ ಹೋಗೋ ಪ್ರಯತ್ನ ಮಾಡ್ತಾ ಇದ್ರು. ಆಗ ಪೊಲೀಸರ ಗಮನ ಅವ್ರ ಕಡೆ ಹೋಯ್ತು. ಆಮೇಲೆ ಅವರು ಸಿಕ್ಕಾಕೊಂಡ್ರು. ಸರ್, ನಾವೇನು ಮಾಡಿಲ್ಲ, ನಮ್ನ ಹೋಗೋದಕ್ ಬಿಡಿ. ನೀನು ತುಂಬಾ ಒಳ್ಳೆಯವನಲ್ವಾಪ, ಮತ್ತೆ ನಿನ್ನ ಈ ಮಗ ಮಟ್ರು ಹಾಲಿನ ರೀತಿ ಶುದ್ಧವಾದವನು ತಾನೇ. ಬನ್ನಿ ಸ್ಟೇಷನ್ಗೆ, ನಿಮ್ ಜನ್ಮ ಜಾಲಾಡ್ತೀನಿ. ಕೊನೆಗೆ ಚಿಕ್ಕಪ್ಪ ಮಗ ಸಿಕ್ಕಾಕೊಂಡ್ರು, ಅವರಿಗೆ ಶಿಕ್ಷೆನೂ ಆಯ್ತು. ಸೇಟು ಹಸ್ಮುಖ್ ಲಾಲನಿಗೆ ತನ್ನ ಒಡವೆ ದುಡ್ಡು ವಾಪಸ್ ಸಿಕ್ತು. ಇದ್ರಿಂದ ಅವನು ಪಾಠ ಕಲಿತಾನೆ, ಮುಂದೆ ಯಾವತ್ತೂ ಅಂಧವಿಶ್ವಾಸದಲ್ಲಿ ನಂಬಿಕೆ ಇಡಬಾರ್ದು ಅಂತ. ಇವರು ಮಟರು ಅಂತ ಮತ್ತೆ ಅವ್ರ ಚಿಕ್ಕಪ್ಪ ಯಾದವ್, ಇವರಿಬ್ರು ಕೂಡ ನಂಬರ್ ಒನ್ ಮೋಸಗಾರರು. ಯಾವಾಗ್ಲೂ ಅಮಾಯಕ ಮನುಷ್ಯರನ್ನ ಲೂಟಿ ಮಾಡ್ತಾ ಇದ್ರು. ಇವತ್ ಇವರಿಬ್ರು ಭಿಕ್ಷುಕರಾಗಿದ್ದಾರೆ. ಅಯ್ಯೋ ಅಮ್ಮ, ನಾವ್ ಎಷ್ಟೋ ತಿಂದಿಂದ ಏನೂ ತಿಂದೇ ಇಲ್ಲ, ಏನಾದ್ರೂ ಕೊಡಿ. ಹೌದಮ್ಮ, ತುಂಬಾ ಹಸ್ವಾಗ್ತಿದೆ. ಈ ಬಡವ್ರ ಆಶೀರ್ವಾದ ನಿಮ್ಗಿರುತ್ತೆ, ನಮ್ಗೇನಾದ್ರೂ ತಿನ್ನೋದಕ್ ಕೊಡಿ. ಬನ್ನಿ, ಒಳಗಡೆ ಬನ್ನಿ. ಆ ದಯಾಮಯ್ಯ ಹೆಂಗ್ಸು ಅವರಿಬ್ರು ಭಿಕ್ಷುಕರು ಅನ್ಕೊಂಡು ಮನೆ ಒಳಗಡೆ ಕರೀತಾಳೆ. ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾಳೆ. ಆದ್ರೆ ಯಾವಾಗ ಆ ಹೆಂಗ್ಸಿನ ಗಮನ ಬೇರೆ ಕಡೆ ಹೋಯ್ತು, ಮಟ್ರು ಆ ಹೆಂಗ್ಸಿನ ಮುಖಕ್ಕೆ ಕ್ಲೋರೋಫಾರ್ಮ್ನ ಸ್ಪ್ರೇ ಹೊಡೆದು ಅವಳನ್ನ ಮೂರ್ಛೆ ತಪ್ಪ ಹಾಗ್ ಮಾಡ್ತಾನೆ. ಆಮೇಲೆ ಆ ಮನೇಲಿದ್ದಂತ ಎಲ್ಲ ಒಡವೆ ಕಾಸ್ಟ್ಲಿ ಐಟಮ್ ಅನ್ನ ಕದ್ದು ಅಲ್ಲಿಂದ ಕಾಲ್ ಕೇಳ್ತಾರೆ. ಚಿಕ್ಕಪ್ಪ, ನಾವ್ ಈ ಸತಿ ತುಂಬಾ ದೊಡ್ಡ ಬೇಟೆ ಆಡಿದೀವಿ. ನನ್ ಕಣ್ಣಂತೂ ಇದಕ್ಕಿನ ದೊಡ್ಡ ಕುರಿ ಮೇಲಿದೆ. ಯಾರ್ ಚಿಕ್ಕಪ್ಪ? ಸೇಟು ಹಸ್ಮುಖ್ ಲಾಲ್, ಚಿನ್ನದ ಅಂಗಡಿ ಅವನ. ಅವನ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಚಿನ್ನ ಇದೆ. ಮತ್ತೆ ಆ ಸೇಟು ತುಂಬಾನೇ ಮೂರ್ಖ, ಸಾಧುಗಳನ್ನ ನೋಡಿದ ತಕ್ಷಣ ಸುಲಭವಾಗಿ ಅಮಾರ್ ಬಿಡ್ತಾನೆ. ಸರಿ ಬನ್ನಿ, ನಾಳೆನೇ ಹೋಗೋಣ ಅವ್ರ ಮನೆಗೆ. ಇಲ್ಲ ಇಲ್ಲ, ಈ ದೊಡ್ಡ ಕುರಿಗೆ ನಾನು ಬೇರೆನೆ ಉಪಾಯ ಮಾಡಿದೀನಿ. ಯಾದವ್ ಚಿಕ್ಕಪ್ಪ ಮಟ್ರೋನ ಒಂದು ಖಾಲಿ ಗೋಡೋನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ಚಿಕ್ಕಪ್ಪ? ಇಲ್ಲಿ ತುಂಬಾ ಧೂಳು ಮಣ್ಣು ಇದೆ. ಯಾಕಂದ್ರೆ ಇಲ್ಲೊಂದು ವಸ್ತು ಇದೆ, ಆ ವಸ್ತು ನಮ್ಗೆ ಕೋಟ್ಯಾಂತರ ರೂಪಾಯಿ ಗಳಿಸೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಚಿಕ್ಕಪ್ಪ ಒಂದು ಮೂಲೆಗೆ ಹೋಗ್ತಾನೆ, ಏನನ್ನೋ ಮುಚ್ಚಿಟ್ಟಿರ್ತಾರಲ್ಲಿ. ಚಿಕ್ಕಪ್ಪ ಅದ್ರ ಮೇಲಿದ್ದಂತ ಬಟ್ಟೆನ ತೆಗಿತಾನೆ. ಇದು ಚಮತ್ಕಾರದ ಒಂಟೆ. ಚಮತ್ಕಾರದ ಒಂಟೆನಾ? ಚಮತ್ಕಾರದ್ದು ಅಂತ ಯಾಕೆ ಹೇಳೋದಂದ್ರೆ ಇದು ನಮ್ಮ ಎಲ್ಲಾ ಇಚ್ಛೆಯನ್ನು ಈಡೇರಿಸುತ್ತೆ. ಅದು ಹೇಗೆ? ಅದು ಹೇಗೆ ಅಂತ ನಾನು ನಿನ್ಗೆ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ. ವರೆ ವಾ ಚಿಕ್ಕಪ್ಪ, ನಿಮ್ ಬುದ್ಧಿಶಕ್ತಿ ಅಂತೂ ತುಂಬಾ ವೇಗವಾಗಿದೆ. ಈಗ ಸುಮ್ನೆ ಇರು, ಇಷ್ಟೊಂದು ಹೊಗಳ್ಬೇಡ ನನ್ನನ್ನ. ಮಾರನೇ ದಿನ ಚಿಕ್ಕಪ್ಪ ಸಾಧುವಿನ ತರ ವೇಷ ಹಾಕೊಂಡು ಆ ಜಾದುವಿನ ಒಂಟೆನ ಹಿಡ್ಕೊಂಡು ಸೇಟ್ ಹಸ್ಮುಖ್ ಲಾಲ ಅವ್ರ ಮನೆ ಮುಂದೆ ಹೋಗ್ತಾನೆ. ಮಟ್ರು ಕಾಣಿಸ್ತಾ ಇರ್ಲಿಲ್ಲ, ಯಾಕಂದ್ರೆ ಅವನು ಆ ಒಂಟೆ ಒಳಗಡೆ ಇದ್ದ. ಅವನು ಒಂಟೆನ ನಡೆಸ್ತಾ ಇದ್ದ. ಸೇಟು ಹಸ್ಮುಖ್ ಲಾಲ ಮತ್ತೆ ಅವನ್ ಹೆಂಡತಿ ಹೊರಗಡೆನೆ ಕೂತ್ಕೊಂಡು ಟೀ ಕುಡಿತಾ ಇದ್ರು. ಅಲಕ್ ನಿರಂಜನ್, ಅಲಕ್ ನಿರಂಜನ್, ಮಹಾದೇವನ ವರದಾನವನ್ನ ತಂದಿದ್ದೀನಿ, ನಿನ್ನ ಕಷ್ಟವನ್ನ ನಿವಾರಣೆ ಮಾಡ್ಕೋ ಬಾಲಕ. ಅಲಕ್ ನಿರಂಜನ್. ಪ್ರಣಾಮ ಸ್ವಾಮಿಗಳೇ. ಸದಾ ಸಂತೋಷವಾಗಿರಿ, ಸುಖವಾಗಿರಿ. ನೀವ್ ಏನೋ ಚಿಂತೆಯಲ್ಲಿದ್ದೀರಾ ಅನ್ಸುತ್ತೆ. ನಿಮ್ ಎಲ್ಲಾ ಸಮಸ್ಯೆನ ನನ್ನ ಹತ್ರ ಹೇಳಿ, ನಾನು ಅದಕ್ಕೆ ಖಂಡಿತ ಪರಿಹಾರ ತಿಳಿಸ್ತೀನಿ. ಅಲಕ್ ನಿರಂಜನ್. ಸ್ವಾಮಿಗಳೇ, ನನ್ಗೆ ಎರಡೇ ಸಮಸ್ಯೆ ಇರೋದು. ಒಂದು ನನ್ನ ಆರೋಗ್ಯ, ನಾನು ದಪ್ಪ ಇರೋದ್ರಿಂದ ನಾನು ಅನಾರೋಗ್ಯಕ್ಕೆ ತುತ್ತಾಗಿದ್ದೀನಿ. ಮತ್ತೆ ಎರಡನೇದು ನನ್ನ ಮಗ ಜೀವನ್. ನೀವೇನಾದ್ರೂ ಉಪಾಯ ಹೇಳಿ, ಅದರಿಂದ ನನ್ನ ಸಮಸ್ಯೆ ಪರಿಹಾರ ಆಗ್ಬೇಕು. ನಿಮ್ಮ ಸಮಸ್ಯೆಗೆಲ್ಲ ಒಂದೇ ಪರಿಹಾರ ಇರೋದು, ಈ ಮಾಯೆ ಒಂಟೆ. ನೀನು ಒಂಟೆಗೆ ಒಂದಿನ ತುಂಬಾ ಚೆನ್ನಾಗಿ ಸೇವೆ ಮಾಡಬೇಕು.
ಮತ್ತೆ ಇದು ನಿನ್ನ ಎಲ್ಲ ದುಃಖವನ್ನ ನಾಶ ಮಾಡಿಬಿಡುತ್ತೆ. ಅಲಕ್ ನಿರಂಜನ್. ನಿಜನ ಸ್ವಾಮಿಗಳೇ? 100% ನಿಜ. ನಾನ್ ಈ ಒಂಟೆನ ವಾಪಸ್ ಕರ್ಕೊಂಡೋದಕ್ಕೆ ನಾಳೆ ಬೆಳಗ್ಗೆ ಬರ್ತೀನಿ. ಅಲಕ್ ನಿರಂಜನ್. ಸರಿ ಸ್ವಾಮಿಗಳೇ, ಅಲ್ಲಿವರೆಗೂ ನಾನು ಈ ಒಂಟೆಗೆ ಚೆನ್ನಾಗಿ ಸೇವೆ ಮಾಡ್ತೀನಿ. ಚಿಕ್ಕಪ್ಪ ಆ ಜಾದುವಿನ ಒಂಟೆನ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಸೇಟು ಹಸ್ಮುಖ್ ಲಾಲ ಅಂಧವಿಶ್ವಾಸಿ ಆಗಿದ್ದ, ಹಾಗಾಗಿ ಆ ಸಾಧು ಹೇಳಿದ ಮಾತನ್ನ ನಂಬ್ತಾನೆ. ಅವನು ಆ ಜಾದುವಿನ ಒಂಟೆ ಸೇವೆನಲ್ಲಿ ಮುಳುಗೋಗ್ತಾನೆ. ರಾಮ, ದೇಸಿ ತುಪ್ಪ ಹಾಕಿ ರೊಟ್ಟಿ ಮತ್ತೆ ಲಡ್ಡು ಮಾಡ್ಕೊಂಬಾ, ಹಾಗೆ ಗೋಡಂಬಿ ತಗೊಂಬಾ. ಅವನ್ ಹೆಂಡತಿ ಊಟ ತಗೊಂಡ್ ಬರ್ತಾಳೆ, ಆಗ ಸೇಟು ತನ್ನ ಕೈಯಾರೆ ಆ ಜಾದುವಿನ ಒಂಟೆಗೆ ತಿನ್ನಿಸ್ತಾನೆ. ಒಳಗಡೆ ಇದ್ದಂತ ಮಟ್ರು ಅವನೇ ಆ ಊಟನ ತಗೊಂಡು ಗಬ್ಬಗಬ್ಬ ಅಂತ ತಿಂತಿರ್ತಾನೆ. ಯಾವಾಗ ಅವನ ಹೊಟ್ಟೆ ತುಂಬತ್ತೋ ಆಗ ಅವನು ದೇಖ್ತಾನೆ. ಸಾಕ್ ಮಾಡಿ ಬಾಲಕ, ನನ್ನ ಹೊಟ್ಟೆ ತುಂಬಿದೆ. ನನಗ್ ತುಂಬಾ ಒಳ್ಳೆ ಸೇವೆ ಮಾಡಿದೀರಾ. ನಾನ್ ನಿಮ್ಮಿಂದ ಪ್ರಸನ್ನ ಆಗಿದ್ದೀನಿ. ಮತ್ತೆ ನಾನು ನಿಮ್ಮ ದುಃಖವನ್ನ ನಿವಾರಣೆ ಮಾಡ್ತೀನಿ. ನಿಮ್ಮ ಮೊದಲನೇ ಸಮಸ್ಯೆ ನಿಮ್ಮ ಅನಾರೋಗ್ಯ. ಅದಕ್ಕಾಗಿ ನೀವು ದಿನವೂ ಊರಿನ ದೇವಸ್ಥಾನಕ್ಕೆ 3 ಸುತ್ತು ಹಾಕ್ಬೇಕು. 1 ತಿಂಗಳಲ್ಲಿ ನಿಮ್ಮ ಎಲ್ಲ ಅನಾರೋಗ್ಯ ದೂರ ಆಗ್ಬಿಡುತ್ತೆ. ಮತ್ತೆ ನಿನ್ನ 2ನೇ ಸಮಸ್ಯೆ ಹಣ. ಇಲ್ಲಿವರೆಗೂ ನೀನು ಎಷ್ಟು ಹಣನ ದುಡಿದಿದ್ಯೋ ಅದನ್ನ ದೇವಸ್ಥಾನದಲ್ಲಿ ಇಟ್ಬಿಡು. ನಾನದನ್ನ ರಾತ್ರಿ 10 ಪಟ್ಟು ಮಾಡ್ತೀನಿ. 10 ಪಟ್ಟ? ಹಾ, ಅದರಿಂದ ನಿನ್ನ ಜೀವನ ಪರ್ಯಂತ ಹಣದ ಕೊರತೆನೆ ಬರಲ್ಲ. ನಿನ್ನ ಮಗ ಎಷ್ಟಾದ್ರೂ ಹಣನ ಹಾಳ್ ಮಾಡ್ಲಿ, ನಿನ್ಗೆ ಅದರ ಆಲೋಚನೆ ದುಃಖ ಕೂಡ ಬರೋದಿಲ್ಲ. ಗೊತ್ತಾಯ್ತಾ? ಸೇಟು ತನ್ನಲ್ಲಿದ್ದಂತ ಎಲ್ಲ ದುಡ್ಡು ಒಡವೆಗಳನ್ನ ದೇವ್ರ ಮನೆಯಲ್ಲಿಡ್ತಾನೆ. ಆ ಜಾದುವಿನ ಒಂಟೆ ಮನೆ ಬಾಗ್ಲಲ್ಲೇ ನಿಂತಿತ್ತು. ರಾತ್ರಿ ಕತ್ಲಾದ್ಮೇಲೆ ಮಟ್ರು ಆ ಒಂಟೆಯಿಂದ ಹೊರಗ್ ಬರ್ತಾನೆ, ನೇರವಾಗಿ ದೇವ್ರ ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿದ್ದಂತ ದುಡ್ಡು ಒಡವೆಗಳನ್ನೆಲ್ಲ ತಗೊಂಡು ಒಂಟೆ ಒಳಗಡೆ ಇಡ್ತಾನೆ. ಆಮೇಲೆ ಆ ಒಂಟೆನ ಓಡಿಸ್ಕೊಂಡು ತನ್ನ ಗೋಡೌನ್ಗ್ ಬರ್ತಾನೆ. ಸೇಟು ಬೆಳಿಗ್ಗೆ ಎದ್ದಾಗ ಅವನು ಗೊತ್ತಾಗತ್ತೆ ಅವನ್ ಮನೆಯಲ್ಲಿ ಕಳ್ತನ ಆಗಿದೆ ಅನ್ನೋದು. ಆ ಕೂಡ್ಲೇ ಅವನು ಪೊಲೀಸಿಗೆ ಕಾಲ್ ಮಾಡ್ತಾನೆ, ಅವರಿಗೆ ಎಲ್ಲಾ ವಿಷಯನು ಹೇಳ್ತಾನೆ. ಪೊಲೀಸರಿಗೆ ಗೊತ್ತಾಗತ್ತೆ ಇದ್ಯಾರೋ ದೊಡ್ಡವರೇ ಕೆಲಸ ಮಾಡಿರೋದು ಅಂತ. ಅವರು ಸೇಟು ಇಂದ ಅವ್ರ ಚಿತ್ರನ ಬಿಡಿಸ್ಕೊಂಡು ಎಲ್ಲಾ ಕಡೆ ಅವ್ರ ಫೋಟೋನ ಅಂಟಿಸ್ತಾರೆ. ಚಿಕ್ಕಪ್ಪ ಮತ್ತೆ ಮಟ್ರು ಮುಖ ಮುಚ್ಕೊಂಡು ಆ ಹಳ್ಳಿಯಿಂದ ಓಡ್ ಹೋಗೋ ಪ್ರಯತ್ನ ಮಾಡ್ತಾ ಇದ್ರು. ಆಗ ಪೊಲೀಸರ ಗಮನ ಅವ್ರ ಕಡೆ ಹೋಯ್ತು. ಆಮೇಲೆ ಅವರು ಸಿಕ್ಕಾಕೊಂಡ್ರು. ಸರ್, ನಾವೇನು ಮಾಡಿಲ್ಲ, ನಮ್ನ ಹೋಗೋದಕ್ ಬಿಡಿ. ಆ, ನೀನು ತುಂಬಾ ಒಳ್ಳೆಯವನಲ್ವಾಪ. ಮತ್ತೆ ನಿನ್ನ ಈ ಮಗ ಮಟ್ರು ಹಾಲಿನ ರೀತಿ ಶುದ್ಧವಾದವನು ತಾನೇ. ಬನ್ನಿ ಸ್ಟೇಷನ್ಗೆ, ನಿಮ್ ಜನ್ಮ ಜಾಲಾಡ್ತೀನಿ. ಕೊನೆಗೆ ಚಿಕ್ಕಪ್ಪ ಮಗ ಸಿಕ್ಕಾಕೊಂಡ್ರು, ಅವರಿಗೆ ಶಿಕ್ಷೆನೂ ಆಯ್ತು. ಸೇಟು ಹಸ್ಮುಖ್ ಲಾಲನಿಗೆ ತನ್ನ ಒಡವೆ ದುಡ್ಡು ವಾಪಸ್ ಸಿಕ್ತು. ಇದ್ರಿಂದ ಅವನು ಪಾಠ ಕಲಿತಾನೆ, ಮುಂದೆ ಯಾವತ್ತೂ ಅಂಧವಿಶ್ವಾಸದಲ್ಲಿ ನಂಬಿಕೆ ಇಡಬಾರ್ದು ಅಂತ.